ॐ श्री गणेशाय नमः। ॐ श्री गुरुभ्यो नमः। नमः सूर्याय, चंद्रा, मंगलाबुधाय च, गुरु शुक्र शनिभ्यश्च, राहवे केतवे नमः। नमस्ते आस्ट्रो आचार्य गुरुजी वाहिनी तमगेलरिगू आदरद स्वागत। ई वाहिनी निरंतर वीक्षिसि प्रोत्साहिसि सब्स्क्राइब माडिरुवंत तमगेलरिगू अनंत अनंत धन्यवादगळन्नु सल्लिसुत्ता मास भविष्य कार्यक्रमक्के स्वागत। इदे फेब्रवरी तिंगळ मकर राशिय भविष्यवन्नु ईग अवलोकिसोण। ಮಕರ ರಾಶಿಗೆ ಫೆಬ್ರವರಿ ತಿಂಗಳು ಸಮ್ಮಿಶ್ರ ಫಲವನ್ನು ಕೊಡುವಂಥ ಒಂದು ಸೂಚನೆ ಇರುತ್ತೆ, ಯಾಕಂದರೆ ನಿಮಗೆ ಅಲ್ಲಿ ಕೆಲವು ಗ್ರಹಗಳ ಬೆಂಬಲ ಸ್ವಲ್ಪ ಕಡಿಮೆ ಇರುತ್ತೆ. ಆಗಲೇ ನಿಮಗೆ ಗೊತ್ತಿರುವಂತೆ ಅಲ್ಲಿ ಶುಕ್ರ ಮತ್ತು ರಾಹುವಿನ ಒಂದು ಆಶೀರ್ವಾದ ಹೊರತು ನಿಮಗೆ ಇನ್ನಿತರ ಗ್ರಹಗಳು ವಿರುದ್ಧವಾಗಿವೆ. ಚಂದ್ರನ ಬೆಂಬಲ ಮಧ್ಯೆ ಮಧ್ಯೆ ಬರಲಿದೆ, ಅಂದರೆ ಈ ತಿಂಗಳಲ್ಲಿ ಸುಮಾರು 14 ದಿನಗಳಲ್ಲಿ ಚಂದ್ರನ ಬೆಂಬಲ ಸಹ ಬರಲಿದೆ. ಹಾಗಾಗಿ ಶುಕ್ರ, ರಾಹು ಮತ್ತು ಚಂದ್ರ ಈ ಮೂರು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮವಾದ ಫಲವನ್ನು ಕೊಡುವಂಥ ಗ್ರಹಗಳಾಗಿರುತ್ತವೆ. ಅಲ್ಲದೆ ನಿಮಗೆ ಬರತಕ್ಕಂಥ ಸಣ್ಣ ಪುಟ್ಟ ತೊಂದರೆಗಳನ್ನು ಉಪಶಮನಗೊಳಿಸಿ ನಿಮಗೆ ಉಲ್ಲಾಸ ಉತ್ಸಾಹವನ್ನು ತುಂಬುವಂಥದ್ದು ಈ ಶುಕ್ರ, ರಾಹು ಮತ್ತು ಒಂದು ಈ ಚಂದ್ರರ ಒಂದು ಅನುಗ್ರಹದಿಂದ ಆಗುತ್ತೆ. ಹಾಗಾಗಿ ಇನ್ನಿತರ ಗ್ರಹಗಳಾದ ರವಿ, ಮಂಗಳ, ಗುರು, ಶನಿ, ಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ. ಅಲ್ಲದೆ ಶಾಡೆ ಸಾತಿಯ ಪ್ರಭಾವ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಹಿಂದಿನ ತಿಂಗಳುಗಳಿಗಿಂತ ಈಗ ಸ್ವಲ್ಪ ಶಾಡೆ ಸಾತಿಯ ಪ್ರಭಾವ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಅಲ್ಲಿ ಇನ್ನು ಮುಂದೆ ಬರುವಂಥ ಶನಿ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗುವಂಥ ಪರ್ವಗಳು ಇನ್ನು ಮುಂದಿನ ವರ್ಷ ಬರಲಿದೆ. ಹಾಗಾಗಿ ಈ ಒಂದು ಕೊನೆಯ ವರ್ಷ ಅಂದರೆ ಮುಂದಿನ ಮಾರ್ಚ್ 2025 ಮಾರ್ಚಿಗೆ ಅಲ್ಲಿ ಒಂದು ಶನಿಯ ಒಂದು ಬಿಡುಗಡೆ ಆಗುತ್ತೆ ನಿಮಗೆ. ಹಾಗಾಗಿ ಈ ಬಿಡುಗಡೆ ಆಗುವ ಮೊದಲೇ ನಿಮಗೆ ಶನಿ ಮಹಾರಾಜರು ತಮ್ಮ ಒಂದು ಕೊನೆಯ ಹಂತದಲ್ಲಿ ಹೆಚ್ಚಿನ ಶುಭಗಳನ್ನು ಕೊಡಲಿದ್ದಾರೆ. ವಿಶೇಷವಾಗಿ ಸಂಕ್ರಾಂತಿಯ ಬಳಿಕ ಕೆಲವೊಂದು ಉತ್ತಮ ಫಲಗಳು ಮಕರ ರಾಶಿಯವರಿಗೆ ಶನಿ ಮಹಾರಾಜರಿಂದ ಒಂದೊಂದು ಸ್ಯಾಂಪಲ್ ಥರ ಒಂದೊಂದಾಗಿ ಬರಲಿದೆ. ಹಾಗಾಗಿ ನೀವು ತುಂಬ ನಿರಾಶೆ ಪಡಬೇಕಾಗಿಲ್ಲ, ಆಗಾಗ ನಿಮಗೆ ಉತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಫೆಬ್ರವರಿ ತಿಂಗಳಿಗೆ ಗಮನಿಸಿದಾಗ ನಿಮಗೆ ಸ್ವಲ್ಪ ಪರೀಕ್ಷೆಗಳು ಜಾಸ್ತಿ ಇರ್ತವೆ. ಫೆಬ್ರವರಿ ತಿಂಗಳಲ್ಲಿ ಪರೀಕ್ಷೆಗಳು ಜಾಸ್ತಿ ಇವೆ. ತುಂಬ ನೀವು ಏನೇನು ನಿರೀಕ್ಷೆ ಮಾಡಿದ್ರೆ ಅವೆಲ್ಲ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳು ವಿಳಂಬಳ ಆಗುವಂಥದ್ದು, ನೀವು ಯಾವುದೋ ಅಂದುಕೊಂಡಿರ್ತೀರ ಅದು ಆಗುವಂಥದ್ದು ಬೇರೆ. ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕಾಗುತ್ತೆ. ತುಂಬ ಆತುರ ಪಡಬಾರ್ದು, ತುಂಬ ಸಿಟ್ಟನ್ನು ನಿಯಂತ್ರಣ ಮಾಡ್ಕೋಬೇಕಾಗತ್ತೆ. ಕೆಲವೊಮ್ಮೆ ಮನಸ್ಸಿಗೆ ಕ್ರುದ್ಧವಾಗುವಂಥ ಕೋಪ ಬರುವಂಥ ಘಟನೆಗಳು ಮನೆಯಲ್ಲೂ ಜರುಗುತ್ತೆ, ಪ್ರತಿ ಜಾಗದಲ್ಲೂ ಜರುಗುತ್ತವೆ. ವ್ರತ ಸಂಚಾರ ಅಂದರೆ ಅಲೆದಾಟಗಳು, ಕೆಲವೊಂದು ಕೆಲಸಗಳಿಗೆ ಆಗಾಗ ಅಲೆದಾಡುವಂಥ ಪರಿಸ್ಥಿತಿಗಳು ಬರುವಂಥದ್ದು. ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಹಣ ಖರ್ಚಾಗ ಅನಿರೀಕ್ಷಿತ ಲಾಭನ ಅನಿರೀಕ್ಷಿತ ಹಣಗಳು ಖರ್ಚಾಗುವಂಥದ್ದು. ಜೊತೆಗೆ ನಿಮಗೆ ನಿಮ್ಮ ಜೊತೆಗಾರರೇ ಅಥವಾ ನಿಮ್ಮ ಸಂಬಂಧಿಕರೇ ಅಥವಾ ನಿಮ್ಮ ಸ್ನೇಹಿತರೇ ಏನಾದರೂ ವಿರುದ್ಧವಾದ ಕೆಲಸಗಳನ್ನು ಮಾಡಿ ನಿಮ್ಮ ವಿರುದ್ಧ ಸಂಚು ಮಾಡುವಂಥದ್ದು ಅಥವಾ ನಿಮಗೆ ಅವರು ಅವಮಾನಕರಕ ಉದ್ದೇಶಪೂರ್ವಕವಾಗಿ ನಿಮಗೆ ಅವಮಾನ ಮಾಡುವಂಥದ್ದು ಇತ್ಯಾದಿ ಘಟನೆಗಳು ಈ ತಿಂಗಳಲ್ಲಿ ಜರಬಹುದಾಗಿದೆ. ಅದರ ಬಗ್ಗೆ ಸ್ವಲ್ಪ ಗಮನವಹಿಸಬೇಕು. ಇನ್ನು ನೀವು ನಿಮ್ಮ ಬಾಂಧವುಗಳ ಜೊತೆಗೆ, ಬಾಂಧವರ ಜೊತೆಗೆ ಅಥವಾ ನಿಮ್ಮ ನೇಬರ್ ನೆರೆಹೊರೆಯವರ ಜೊತೆಗೆ ಹಾಗಾಗಿ ಮಿತ್ರರ ಜೊತೆಗೆ ಸ್ವಲ್ಪ ಬಾಂಧವ್ಯವನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಸಣ್ಣ ಪುಟ್ಟ ಕಾರಣಗಳಿಗೆ ಅಲ್ಲಿ ನೀವು ಮೈತ್ರಿಯನ್ನು ಮುರಿದಾಗಲಿ, ಸಂಬಂಧಗಳನ್ನು ಹಳಸೋದಾಗಲಿ ಅದನ್ನು ಮಾಡಲಿಕ್ಕೆ ಬಿಡಬಾರ್ದು. ಇಲ್ಲಿ ಇದರಿಂದ ನಿಮಗೆ ಎರಡು ರೀತಿಯ ನಷ್ಟಗಳಾಗುತ್ತೆ. ಒಂದು ಮನಸ್ಸಿಗೆ ಆಘಾತ ಆಗುತ್ತೆ, ಜೊತೆಗೆ ನಿಮಗೆ ವೈಯಕ್ತಿಕವಾಗಿ ನಿಮಗೆ ಆಗಬೇಕಾದ ಸಲಹೆ ಸಹಾಯಗಳು ಅವಾಗ ಅದಕ್ಕೆ ಸ್ವಲ್ಪ ಕೊರತೆಗಳು ಬರ್ಬೋದಾಗಿದೆ. ಹಾಗಾಗಿ ಇದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಅದೇ ರೀತಿ ವಿದ್ಯಾರ್ಥಿಗಳು ಅಥವಾ ಯುವಕರು, ಸಾಧಕರು ಹಾಗೆ ಸ್ವಲ್ಪ ತಾಳ್ಮೆ ಹೆಚ್ಚು ಬೇಕಾಗುತ್ತೆ. ಯಾಕಂದರೆ ನಿಮಗೆ ಅರ್ಜೆಂಟಾಗಿ ಫಲಗಳು ಬರೋದಿಲ್ಲ. ಕೆಲವೊಮ್ಮೆ ನಾವು ಅಂದ್ಕೋತೀವಿ ಈಗ ನನಗೆ ನಾಳೆ ಸಿಗುತ್ತೆ, ನಾಡಿದ್ದು ಸಿಗುತ್ತೆ ಅಥವಾ ಒಂದು 15 ದಿವಸದಲ್ಲಿ ಕೆಲಸಗಳಾಗುತ್ತೆ. ಅವೆಲ್ಲ ಈಗ ಅಷ್ಟು ಬೇಗ ಆಗೋದಿಲ್ಲ. ಎಲ್ಲ ಕಾರ್ಯಗಳು ಸ್ವಲ್ಪ ಈಗ ಮುಂದೂಡಲ್ಪಡ್ಬೋದು. ಹಾಗಾಗಿ ವಿಳಂಬಗಳು ಆಗ್ಬೋದು. ಆ ವಿಳಂಬಗಳ ಸಾಧ್ಯತೆ ಇರೋದ ಕಾರಣ ಸ್ವಲ್ಪ ತಾಳ್ಮೆ ಬೇಕು. ಆದರೆ ನಿಮ್ಮ ಪ್ರಯತ್ನದೊಳಗೆ ಪ್ರಾಮಾಣಿಕವಾಗಿ ನಿಯಂತ್ರಣ ಪ್ರಯತ್ನ ಮಾಡ್ತಾಯಿರಿ. ಯಾವುದೇ ರೀತಿಯಲ್ಲಿ ನೀವು ಧೃತಿ ಕೆಡದೆ ಅದು ತುಂಬ ರೀತಿಯ ನೆಗೆಟಿವ್ ಥಾಟ್ಗಳನ್ನು, ಅಂದರೆ ಋಣಾತ್ಮಕವಾದ ಚಿಂತನೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಬೇಡಿ. ಯಾಕಂದರೆ ಈ ಶಾಡೆ ಸಾತಿಯ ಪ್ರಭಾವ, ಇನ್ನಿತರ ಗ್ರಹಗಳ ಬೆಂಬಲದ ಕೊರತೆ, ಜೊತೆಗೆ ಇರತಕ್ಕಂಥ ನಿಮಗೆ ಅಲ್ಲಿಯ ಒಂದು ಇರತಕ್ಕಂಥ ಈ ಕೇತು ಮುಂತಾದ ಗ್ರಹಗಳ ಒಂದು ದೃಷ್ಟಿಯ ಪ್ರಭಾವ, ಮಂಗಳದಿಂದ ಒಂದು ತೊಂದರೆ, ಇವೆಲ್ಲವೂ ನಿಮಗೆ ಹತಾಶೆಯನ್ನು, ನಿರಾಶೆಯನ್ನು, ಋಣಾತ್ಮಕವಾದ ಚಿಂತನೆ ಮನಸ್ಸಲ್ಲಿ ತುಂಬುವಂಥದ್ದಿರುತ್ತೆ. ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಿಕೊಂಡು ಸ್ವಲ್ಪ ಧನಾತ್ಮಕದ ಕಡೆಗೆ ಬರಬೇಕು. ಜೊತೆಗೆ ನಿಮ್ಮ ನಿರಂತರವಾದ ಭಕ್ತಿ ಮಾರ್ಗವನ್ನು, ಧರ್ಮ ಮಾರ್ಗವನ್ನು, ದಾನ ಮಾರ್ಗವನ್ನು ಅದನ್ನು ನೀವು ಮಾಡಬೇಕಾಗತ್ತೆ. ಯಾಕಂದರೆ ಶಾಡೆ ಸಾತಿಯ ಪ್ರಭಾವದಲ್ಲಿ ಇವೆಲ್ಲವೂ ಸ್ವಲ್ಪ ಗಣನೆಗೆ ಬರುತ್ತೆ. ಯಾಕಂದರೆ ನೀವು ಮಾಡಿದ ಯಾವುದು ವೇಸ್ಟ್ ಅಂತ ಆಗೋದಿಲ್ಲ. ನೀವು ಮಾಡಿದಂಥ ಭಕ್ತಿ, ಧರ್ಮ, ದಾನ, ತ್ಯಾಗಗಳು ಇವೋ ಅವಳು ಮುಂದಿನ ಹಂತದಲ್ಲಿ ಆವಾಗ ಶನಿ ಮಹಾತ್ಮರು ಬಿಡುಗಡೆ ಆಗ್ತಾರೋ ಆವಾಗ ನಿಮಗೆ ಅದರ ಒಂದು 100 ಪಟ್ಟು 1000 ಪಟ್ಟು ಅವರು ಪ್ರಯೋಜನವನ್ನು ಕೊಡಲಿದ್ದಾರೆ. ಏನೇನು ನೀವು ಕಳ್ಕೊಂಡಿದ್ದೀರಾ ಅದಕ್ಕಿಂತ ನೀವು 100 ಪಟ್ಟು 1000 ಪಟ್ಟು ಉತ್ತಮವಾದ ಫಲವನ್ನು ಮಹಾತ್ಮರಿಂದ ಪಡೆಯಲಿದ್ದಂಥ ದಿನಗಳಿವೆ. ಹಾಗಾಗಿ ನೀವು ತುಂಬ ನಿರಾಶೆಯಾಗದೆ ಸ್ವಲ್ಪ ಒಂದು ಆಶಾವಾದವನ್ನು ಇಟ್ಕೋಬೇಕು. ಸಣ್ಣ ಪುಟ್ಟ ಅಡೆತಡೆಗಳು, ಪರೀಕ್ಷೆಗಳು, ಏರುಪೇರುಗಳು ಅಥವಾ ಸಣ್ಣ ಪುಟ್ಟವಾದ ಅಹಿತಕರವಾದ ಘಟನೆಗಳು ಜರುಗುತ್ತಾ ಇರ್ತವೆ. ಇನ್ನು ಇದೆಲ್ಲ ಸಾಮಾನ್ಯವಾದ ಫಲವನ್ನು ಹೇಳಿದಾಯಿತು. ಇನ್ನು ಈ ತಿಂಗಳ ಒಂದು ವಿಶೇಷ ದಿನಗಳು ಅಂದರೆ
ನಿಮಗೆ ಚಂದ್ರ ಅನುಗ್ರಹ ಬರುತ್ತೆ, ಹಾಗಾಗಿ ಅಲ್ಲಿ ಜೊತೆ ಶುಕ್ರ ಮತ್ತು ರಾಹುವಿನ ಬೆಂಬಲ ಸಹ ಬರುತ್ತೆ. ಮಧ್ಯದಲ್ಲಿ ಈ ತಿಂಗಳ 19ರಿಂದ ಬುಧನ ಬೆಂಬಲ ಸಹ ಆರಂಭ ಆಗುತ್ತೆ. ಅದಕ್ಕೆ ಅನುಗುಣವಾಗಿ ಯಾವ ದಿನಾಂಕಗಳಲ್ಲಿ ನೀವು ಹೆಚ್ಚಿನ ಒಂದು ಶುಭಗಳನ್ನು ನಿರೀಕ್ಷೆ ಮಾಡ್ಬೋದು, ಯಾವ ದಿನಾಂಕಗಳಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಬೇಕು ಅನ್ನೋದನ್ನು ಗಮನಿಸೋಣ. ಈಗ ತಿಂಗಳ ಆರಂಭದ ದಿನ ಅಂದರೆ ಫೆಬ್ರವರಿ ಒಂದು ಮಕರ ರಾಶಿಗೆ ಅಷ್ಟು ಉತ್ತಮವಾಗಿಲ್ಲ. ಫೆಬ್ರವರಿ 1ರಂದು ಸ್ವಲ್ಪ ಮಾತಿನ ಚಕಮಕಿ ಬರುವಂಥ ದಿನ ಆಗಿರುತ್ತೆ. ಜಗಳಗಳು ಬರ್ಬೋದು, ಖರ್ಚಿನ ಹೆಚ್ಚಳ ಆಗುವಂಥದ್ದು, ಜೊತೆಗೆ ಏನಾದರೂ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರುವಂಥದ್ದು, ಮನಸ್ಸಿನಲ್ಲಿ ಭಯ ಆತಂಕ ಚಿಂತೆಗಳು ಹೆಚ್ಚಳ ಆಗ್ಬೋದು. ಹಾಗಾಗಿ 1ನೇ ತಾರೀಕಿನಿಂದ ನೀವು ಮಾತು ಹಣಕಾಸು ವಿಚಾರ ಜೊತೆಗೆ ಕೊಡುಕೊಳ್ಳುವಾಗಿರೋದ್ರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೋಬೇಡಿ. ಆ ಬಳಿಕ ಫೆಬ್ರವರಿ 2, 3, 4, 5 2ರಿಂದ 5ರವರೆಗೆ ಬರುವಂಥ 4 ದಿನಗಳು ನಿಮಗೆ ಉತ್ತಮವಿದೆ. ಆ 4 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿ ಆಗುವಂಥದ್ದು, ಹಣಕಾಸಿನ ಅರಿವು ಉತ್ತಮ ಆಗುವಂಥದ್ದು, ಇನ್ನು ಕೈಗಾರಿಕೆ ಕೃಷಿ ಚಟುವಟಿಕೆ ಕೃಷಿಯಲ್ಲಿ ಪ್ರಗತಿಗಳು ಬರುವಂಥದ್ದು, ಕೆಲವೊಬ್ಬರಿಗೆ ಅತ್ಯುತ್ತಮವಾದ ಪರಿಸ್ಥಿತಿ ಪುರಸ್ಕಾರಗಳು ಬರುವಂಥದ್ದು, ಉದ್ಯಮಿಗಳಿಗೆ ಕೈಗಾರಿಕೆ ನಡೆಸುವವರಿಗೆ ಬಿಸ್ನೆಸ್ ಮಾಡೋರಿಗೆ ಅನೇಕ ರೀತಿಯ ಪ್ರಯೋಜನಗಳು ಆಗಲಿವೆ. ಬಂಧುಗಳಿಂದ ಸಹಾಯ, ಮಿತ್ರರಿಂದ ಸಹಾಯ ಸಿಗುವಂಥದ್ದು, ಇನ್ನು ದೀರ್ಘಕಾಲದಿಂದ ನೀವು ಕಂಡಂಥ ಕನಸುಗಳು ಇದನ್ನು ನನಸಾಗುವಂಥದ್ದು, ದೊಡ್ಡ ಮೊತ್ತದ ಒಂದು ಹಣಕಾಸು ನಿಮಗೆ ಬಂದು ಕೈ ಸೇರುವಂಥದ್ದು, ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಅವಕಾಶ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ದೈವ ಕಾರ್ಯ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಈ ರೀತಿ ಅನೇಕ ಶುಭಗಳನ್ನು 2ರಿಂದ ಫೆಬ್ರವರಿ 2ರಿಂದ 5ರವರೆಗೆ ನಿರೀಕ್ಷೆ ಮಾಡ್ಬೋದು ಮಕರ ರಾಶಿಯವರು. ಆ ಬಳಿಕ 6, 7 ಅಷ್ಟು ಉತ್ತಮವಿಲ್ಲ, ಫೆಬ್ರವರಿ 6, 7 ಅಷ್ಟು ಉತ್ತಮವಾಗಿಲ್ಲ. ಈ ಕಾಲದಲ್ಲಿ 2 ದಿನಗಳು ನಿಮಗೆ ನಷ್ಟಗಳು ತರುವಂಥದ್ದು, ಮನಸ್ಸಿಗೆ ಅಶಾಂತಿ ಇರೋದು, ಬೇಜಾರು ಮಾಡುವಂಥದ್ದು, ಜೊತೆಗೆ ನಿಮಗೆ ಏನಾದರೂ ಅಹಿತಕರವಾದ ಘಟನೆಗಳು ಮನೆಯಲ್ಲಿಯೋ ಜೊತೆಗೆ ವ್ಯಕ್ತಿ ಜಾಗದಲ್ಲಿ ಜರುಗಬಹುದಾಗಿದೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆ ಮತ್ತು ತಾಳ್ಮೆಯಿಂದ ಗಮನಿಸ್ಕೊಳ್ಬೇಕು. ಯಾವುದೇ ರೀತಿಯ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಅಷ್ಟೊಂದು ಉತ್ತಮವಾದ ಆಯ್ಕೆ ಆಗಿರೋದಿಲ್ಲ. ಹಾಗಾಗಿ 6, 7 ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ. ಆ ಬಳಿಕ 8, 9 ನಿಮ್ಮ ಪಾಲಿಗೆ ಉತ್ತಮ ದಿನ. ಫೆಬ್ರವರಿ 8, 9ರಲ್ಲಿ ಇಷ್ಟಾರ್ಥಗಳು ಸಿದ್ಧಿ, ಲಾಭಗಳು ವೃದ್ಧಿ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಪಡೆಯುವಂಥ ಅವಕಾಶ, ಉತ್ತಮವಾದ ಭೋಜನವನ್ನು ಸವಿಯುವಂಥ ಅವಕಾಶ, ಸಮಾರಂಭಗಳಲ್ಲಿ ನಿಮಗೆ ಉನ್ನತ ವ್ಯಕ್ತಿ ಗಣ್ಯ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮಗೆ ಕೆಲಸ ಕಾರ್ಯಗಳು ಸಾಧನೆ ಆಗುವಂಥದ್ದು, ರಾಜಕೀಯ ಮೂಲ ಸರ್ಕಾರಿ ಮೂಲದ ಒಂದು ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು. ಈ ರೀತಿ 8, 9 ಫೆಬ್ರವರಿ 8, 9 ಮಕರ ರಾಶಿಗೆ ಅತ್ಯಂತ ಭಾಗ್ಯವನ್ನು ಶುಭವನ್ನು ಯಶವನ್ನು ಕೊಡುವಂಥ ದಿನಗಳಾಗಿವೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 10, 11 ಅಷ್ಟು ಉತ್ತಮ ಇಲ್ಲ, ಫೆಬ್ರವರಿ 10, 11 ಮಿಶ್ರ ಫಲಗಳ ದಿನ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರುತ್ತೆ. ಈಗಾಗಲೇ ಇರುವಂಥ ನಿಮಗೆ ಬಿ ಪಿನೋ, ಶುಗರೋ, ಅಸ್ತಮನೋ ಅಥವಾ ಇನ್ನಿತರ ಆರ್ಥರೈಟಿಸ್ ಸಮಸ್ಯೆನೋ ಈಗ ತೊಂದರೆ ಕೊಡ್ಬೋದು. ಇನ್ನು ಕೆಲವರಿಗೆ ತಮ್ಮ ಒಂದು ವೃತ್ತಿ ವ್ಯಾಪಾರದಲ್ಲಿ ಕಷ್ಟ ನಷ್ಟದ ಅನುಭವ ಆಗ್ಬೋದು. ಯಾವುದೇ ರೀತಿ ನಿಮಗೆ ಆಕಸ್ಮಿಕ ನಷ್ಟ ಆಗುವಂಥದ್ದು, ಹಾಗಾಗಿ 10, 11ರಲ್ಲಿ ಆಕಸ್ಮಿಕ ನಷ್ಟಗಳ ಸಾಧ್ಯತೆ ಇರೋ ಕಾರಣ ಎಚ್ಚರಿಕೆ ಬೇಕಾಗುತ್ತೆ. ಆ ಬಳಿಕ 12, 13 ಫೆಬ್ರವರಿ 12, 13 ಮಕರ ರಾಶಿಗೆ ಉತ್ತಮ ದಿನ. ಯಶಸ್ಸು ಕೀರ್ತಿ ಲಾಭ ಸಿಗುವಂಥದ್ದು, ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು, ಹಣಕಾಸಿನ ಒಂದು ಹರಿವು ಉತ್ತಮವಾಗಿರುತ್ತೆ, ವ್ಯಾಪಾರಗಳ ಅಭಿವೃದ್ಧಿ, ಅನೇಕ ರೀತಿಯ ನಿಮಗೆ ಕೊಡುಗೆಗಳು ಬಹುಮಾನಗಳು ಸಹ ನಿಮ್ಮ ಮಿತ್ರರಿಂದ ಬಂಧುಗಳಿಂದ ಬರುವಂಥ ಶುಭ ದಿನ ಆಗಿರುತ್ತೆ. ಇವೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಂಡ್ರೆ ಮತ್ತೆ 14, 15, 16 ಅಷ್ಟು ಉತ್ತಮ ಇಲ್ಲ. 14, 15, 16ರಲ್ಲಿ ನಿಮಗೆ ಏನಾದರೂ ಬಂಧುಗಳ ಮೂಲಕ ನಿಮಗೆ ತೊಂದರೆಗಳು ಬರುವಂಥದ್ದು, ಬಂಧುಗಳಿಂದ ಅದು ಮಿತ್ರರಿಂದ ಏನಾದರೂ ತೊಂದರೆಗಳು ಬರುವುದು, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಹದಗೆಡುವಂಥದ್ದು, ತಂದೆ ತಾಯಿ ಅಥವಾ ಹಿರಿಯರಲ್ಲಿ ಜಗಳ ಅಥವಾ ವಾಗ್ವಾದಗಳು ಕಲಹಗಳು ಆಗುವಂಥದ್ದು, ಅಥವಾ ಅವರ ಒಂದು ಅಭಿಪ್ರಾಯಕ್ಕೆ ನೀವು ವಿರೋಧವನ್ನು ವ್ಯಕ್ತ ಹಿರಿಯರ ಅಭಿಪ್ರಾಯಕ್ಕೆ ನೀವು ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು. ಈ ರೀತಿ ಅನೇಕ ಅಹಿತಕರವಾದ ಘಟನೆಗಳು ಮನೆಯಲ್ಲಿಯೂ ಮನೆಯ ಆಚರಣೆ ಜರುಗಬಹುದಾಗಿದೆ. ಮನಸ್ಸಿಗೆ ಚಿಂತೆ ಆತಂಕ ಭಯಗಳು ಸ್ವಲ್ಪ ಹೆಚ್ಚಳಾಗಿದೆ, ಅದನ್ನು ಗಮನಿಸಿ ಇಟ್ಕೋಬೇಕಾಗತ್ತೆ. ಇನ್ನು 17, 18 ನಿಮಗೆ ಮಿಶ್ರ ಫಲಗಳ ದಿನ. ಈ ದಿನದಲ್ಲಿ ಸಹ ಹಾಗೆ ಮಾತಿನ ಚಕಮಕಿ ಕಲಹಗಳಾಗುವಂಥದ್ದು, ದುಷ್ಟ ಮಿತ್ರ ನಿಮಗೆ ದುಷ್ಪ್ರೇರಣೆ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ 17ರಂದು. ಅದರಿಗೆ 17, 18ರಂದು ಇಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಆ ಬಳಿಕ 19, 20 ನಿಮಗೆ ಉತ್ಸವವನ್ನು ಕೊಡುವಂಥದ್ದು, ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವಂಥದ್ದು, ಲಾಭಗಳು ಕೊಡುವಂಥದ್ದು, ಅಧಿಕಾರ ಕೊಡುವಂಥದ್ದು, ಜೊತೆಗೆ ಏನಾದರೂ ಕೈಗಾರಿಕೆ ಕೃಷಿ ಚಟುವಟಿಕೆ ಅಥವಾ ಇನ್ನಿತರ ಯಾವುದೇ ಉದ್ಯಮಗಳ ಆರಂಭ ಮಾಡೋಕ್ಕೆ ಅದೇ ರೀತಿಯ ಸಹಾಯಗಳು ಈ ದಿನ ಸಿಗಲಿವೆ. 19, 20ರಂದು ಅನೇಕ ಶುಭಗಳನ್ನು ನಿರೀಕ್ಷೆ ಮಾಡ್ಬೋದು. ಆ ಬಳಿಕ 21, 22, 23 ಆ 3 ದಿನಗಳು ಉತ್ತಮ ಫಲ ನಿರೀಕ್ಷೆ ಇರುತ್ತೆ. ಆರೋಗ್ಯ ಸುಧಾರಣೆ, ಮಾನಸಿಕ ನೆಮ್ಮದಿ, ದೀರ್ಘಕಾಲದಿಂದ ನಿಮಗೆ ಕಾಡುತ್ತಿದ್ದ ನೋವುಗಳಿಗೆ ಶಮನವಾಗಿ ಆರೋಗ್ಯದಲ್ಲಿ ಉತ್ಸಾಹ ಉಲ್ಲಾಸ ಮಾಡುವಂಥದ್ದು, ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು, ದೂರದ ಪ್ರಯಾಣ ಮಾಡುವಂಥ ಅವಕಾಶ. ಈ ರೀತಿ ಅನೇಕ ಶುಭಗಳನ್ನು ಈ ಒಂದು ಕಾಲದಲ್ಲಿ 19, 20 ನಿರೀಕ್ಷೆ ಮಾಡ್ಬೋದು. ಆ ಬಳಿಕ 21, 22, 23 ಫೆಬ್ರವರಿ 21, 22, 23ರಲ್ಲಿ ಅನೇಕ ರೀತಿಯ ಶುಭ ಸುಖ ನಿರೀಕ್ಷೆ ಮಾಡುವಂಥದ್ದು, ಇಷ್ಟಾದ ವೃದ್ಧಿ, ಲಾಭಗಳ ವೃದ್ಧಿ, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಮಹತ್ತರವಾದ ಬದಲಾವಣೆ ತರುವಂಥ ಅವಕಾಶ. ಸ್ತ್ರೀಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಜೊತೆಗೆ ನಿಮ್ಮ ಒಂದು ಮಕ್ಕಳ ಒಂದು ಅಭೂತವಾದ ಸಾಧನೆಯಿಂದ ನಿಮಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಗುವಂಥದ್ದು, ಮಕ್ಕಳಿಗೆ ಶುಭ ಕಾರ್ಯಗಳು ನಿಗದಿ ಆಗುತ್ತೆ ಮುಂತಾದ ಅನೇಕ ಶುಭ ವಾರ್ತೆಗಳು, ಶುಭ ಕೆಲಸಗಳು ಇದನ್ನು 21, 22, 23ರಲ್ಲಿ ಆಗಲಿದೆ. ಇನ್ನು 24, 25 ಮಿಶ್ರ ಫಲಗಳ ದಿನ. ಈ ದಿನಗಳ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ, ಮಾತಿನ ಜಗಳಿಗೆ ಬರುತ್ತೆ, ಜೊತೆಗೆ ಬಂಧುಗಳ ಮಿತ್ರರ ಜೊತೆಗೆ ನಿಷ್ಠುರದ ಸ್ವಭಾವಗಳು ಈ ದಿನ ಬರಲಿವೆ. ಹಾಗಾಗಿ ಈ ದಿನ ನೀವು ಹಣಕಾಸು ಮತ್ತು ನಿಮ್ಮ ರಿಲೇಷನ್ಶಿಪ್ ಎರಡರ ಬಗ್ಗೆ ಸಹ ಮುನ್ನೆಚ್ಚರಿಕೆ ಬೇಕು 24, 25ರಲ್ಲಿ. ಆ ಬಳಿಕ ಫೆಬ್ರವರಿ 26, 27 ನಿಮಗೆ ಯಶಸ್ಸನ್ನು ಕೀರ್ತಿಯನ್ನು ಕೊಡುವಂಥ ದಿನ ಆಗಿರುತ್ತೆ, ಮಾತಿನ ಚಕಮಕಿಗಳು ಬರಲಿಬೋದಾಗಿದೆ. ಹಾಗಾಗಿ ಈ ದಿನದ ನೀವು ಕೆಲವೊಂದು ವಿಚಾರದಲ್ಲೂ ಮುನ್ನೆಚ್ಚರಿಕೆ ಬೇಕು, ಅವಮಾನಕರ ಘಟನೆ ಬಗ್ಗೆ ಸಹ ಮುನ್ನೆಚ್ಚರಿಕೆ ಬೇಕಾಗುತ್ತೆ 26, 27ರಂದು.
ಎಂಟು ಇಪ್ಪತ್ತೊಂಬತ್ತು ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿಮಗೆ ಬಹಳ ಉತ್ತಮ ದಿನ. ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಅನೇಕ ಶುಭಗಳು ಆಗುವುದು ಕಾಣಿಸಿದೆ. ಒಂದು ಬಂಧುಗಳ ಜೊತೆಗೆ ಉತ್ತಮ ಬಂಧುಗಳ ಜೊತೆಗೆ ಏನಾದರೂ ಆರಂಭ ಮಾಡುವಂಥ ಸ್ಟಾರ್ಟಪ್ಗಳಿಗೆ ಅವಕಾಶಗಳು ಸಿಗುವಂಥದ್ದು. ಏನಾದರೂ ಉದ್ಯಮ ವ್ಯಾಪಾರ ಅಥವಾ ಕೈಗಾರಿಕೆ ಮಾಡಬೇಕಂದ್ರೆ ಆರಂಭಿಸಲಿಕ್ಕೆ ಸ್ಟಾರ್ಟಪ್ ಅಂತ ಹೇಳಿದರೆ ಅಂಥದ್ದು ಆರಂಭ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥ ಕಾರ್ಯಸಿದ್ಧಿ ಆಗುವಂಥದ್ದು. ಬಂಧು ಮಿತ್ರರಿಗೆ ಉತ್ತಮವಾದ ಬಾಂಧವ್ಯ ಸಿಗುವಂಥದ್ದು. ಹಣಕಾಸಿನ ಯಥೇಚ್ಛ ಹರಿವು ನಿಮಗೆ ಬರುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಕೊನೆಯ ಎರಡು ದಿನಗಳು ಅತ್ಯಂತ ಶುಭಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಎಲ್ಲವೂ ಸಂಕ್ಷಿಪ್ತವಾಗಿ ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಗೆ ಬರಬಹುದಾದಂಥ ಉತ್ತಮ ಮತ್ತು ಅದರ ಬಗ್ಗೆ ಕೆಲವೊಂದು ಮುಂದೆಚ್ಚರಿಕೆ ಹೆಜ್ಜೆಯ ದಿನಗಳನ್ನು ಹೇಳಿದಾಗಿದೆ. ಇಲ್ಲಿ ನೀವು ವಿಶೇಷವಾಗಿ ಈ ತಿಂಗಳ ಪೂರ್ತಿ ಬಳಸುವಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸಿಕೊಳ್ಳಿ. ಜೊತೆಗೆ ಸಂಖ್ಯೆ ವೈಟ್ ಅಥವಾ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬಳಸಿಕೊಳ್ಳಿ. ಸಂಖ್ಯೆಗಳು 4 ಮತ್ತು 6, 4 ಆ್ಯಂಡ್ 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಇನ್ನು ನಿಮಗೆ ಈ ತಿಂಗಳಲ್ಲಿ ಬಳಸುವಂತಹ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ, ಜೊತೆಗೆ ಸಂಖ್ಯೆ 4, ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ಬಳಸಿಕೊಳ್ಳಿ. ಜೊತೆಗೆ ನಿಮಗೆ ಅಲ್ಲಿ 19 ಬುಧ ಅನುಗ್ರಹ ಆರಂಭವಾಗುತ್ತೆ. 19 ಬುಧ ಅನುಗ್ರಹ ಆರಂಭವಾಗುವಂಥ ಕಾಲದಲ್ಲಿ ನೀವು ವಿಶೇಷವಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 19 ಬಳಸ್ಕೊಳ್ಬೋದಾಗಿದೆ. ಇನ್ನು ಆಗಲೇ ಹೇಳಿದಂತೆ ನಿಮಗೆ ಚಂದ್ರ ಅನುಗ್ರಹ ಇರುವಂಥ 14 ಡೇಟ್ಗಳನ್ನು ಹೇಳಿದ್ದೇನೆ. ಫೆಬ್ರವರಿ ಬರುವಂಥ ಆ ಡೇಟ್ಗಳಲ್ಲಿ ದಿನಾಂಕಗಳಲ್ಲಿ ವಿಶೇಷವಾಗಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಆ ಕಾಲದಲ್ಲಿ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಸಂಕ್ಷಿಪ್ತವಾಗಿ ಈ ಮಕರ ರಾಶಿಗೆ ಸಂಬಂಧಪಟ್ಟ ಫೆಬ್ರವರಿಯ ಒಂದು ವಿಶ್ಲೇಷಣೆ. ಇಲ್ಲಿ ನಿಮಗೆ ಇರತಕ್ಕಂಥ ರವಿಯ ಕೊರತೆ, ಮಂಗಳನ ಕೊರತೆ, ಗುರುಬಲದ ಕೊರತೆ, ಶನಿ ವೈಪರೀತ್ಯ, ಕೇತುವಿನ ದೋಷಗಳ ನಿವಾರಣೆಯಾಗಿ ನೀವು ವಿಶೇಷವಾಗಿ ಗಣೇಶನ ಭಕ್ತಿ ಮಾಡ್ಬೋದು. ಸುಬ್ರಹ್ಮಣ್ಯ ಸ್ವಾಮಿ, ಆಂಜನೇಯ ಸ್ವಾಮಿ, ದುರ್ಗಾಮಾತೆ, ಪಂಚ ನವಗ್ರಹಗಳು ಅಥವಾ ನಾಗದೇವತೆ ಮುಂತಾದ ಈ ಭಕ್ತಿಗಳನ್ನು ಮಾಡುತ್ತಾ ಬರೋದರಿಂದ ನಿಮಗೆ ಇರತಕ್ಕಂಥ ಗ್ರಹದೋಷ ಅಥವಾ ಪೂರ್ವಜ ದೋಷಗಳ ನಿವಾರಣೆಗೆ ಯಶಸ್ಸು ಕೀರ್ತಿ ಜಯಲ ಬಳಸಿದ್ದೆ. ಈ ವಾಹಿನ ತಾವೆಲ್ಲರೂ ನಿರಂತರ ವೀಕ್ಷಿಸಿದ್ದೀರಾ, ಪ್ರೋತ್ಸಾಹಿಸಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನಮಗೆ ಧನ್ಯವಾದಗಳು ಸಲ್ಲಿಸುತ್ತಾ ಫೆಬ್ರವರಿ ತಿಂಗಳು ಎಲ್ಲ ಮಕರ ರಾಶಿಯರಿಗೆ ಅತ್ಯಂತ ಶುಭಗಳನ್ನು ನಿರೀಕ್ಷೆ ಮಾಡುತ್ತಾ ಒಂದು ಶುಭಗಳನ್ನು ಕೊಡ್ತಾ ಇರಲಿ. ಇನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾನಾಂ ಸನ್ಮಂಗಳಾನುಭವಂತು.